ಒಕ್ಕಡಿಗಳು ಮಾತ್ರ ಮಾಡ್ತಾ ಇದ್ದಾರೆ, ಅದು ರಾಜ್ಯಾದ್ಯಂತ ದೇಶಾದ್ಯಂತ ಮಾಡೋದು ಕೊಟ್ಟಿದ್ದಾರೆ. ಅದು ಆದರೆ ಎಲ್ಲ ಎಮರ್ಜೆನ್ಸಿ ಸರ್ವಿಸಸ್ಸು ಆಸ್ಪತ್ರೆ ಜನರಿಗೆ ಯಾವುದೋ ತೊಂದರೆ ಆಗದಿರೋ ರೀತಿ ಮಾಡ್ತೀವಿ ಅಂತ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ. ಅದರಿಂದ ಅವರು ಆ ರೀತಿಯಾಗಿ ಮಾಡಲಿ. ಆದರೆ ನಾನು ಈಗಾಗಲೇ ಮೊನ್ನೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆಲ್ಲ ಹೇಳಿದ್ದೆ, ಈ ಮರು ವಾರದಲ್ಲಿ ಎಲ್ಲ ಡಾಕ್ಟರ್ಸ್ ಅಸೋಸಿಯೇಷನ್ನು, ನರ್ಸ್ ಅಸೋಸಿಯೇಷನ್ನು, ಆಮೇಲೆ ಆಸ್ಪತ್ರೆ ಮಾಲೀಕರು, ಓನರ್ಸ್ ಅಸೋಸಿಯೇಷನ್ ಅವರೆಲ್ಲ ಯಾರಿದೆ ಅವರೆಲ್ಲ ಕರೆಸಿ ಹೇಗೆ ನಾವು ಇರುವಂಥ ವ್ಯವಸ್ಥೆಗಳು ಏನೇನು ಮಾಡೋಕ್ಕೆ ಸಾಧ್ಯ ಇದೆ, ಸೆಕ್ಯೂರಿಟಿ, ಯಾಕಂದರೆ ಅವ್ರ ಜವಾಬ್ದಾರಿ ಇರುತ್ತೆ, ನಮ್ಮ ಜವಾಬ್ದಾರಿ ಇರುತ್ತೆ. ಇದು ಕೇವಲ ಸರ್ಕಾರದ ಜವಾಬ್ದಾರಿ ಒಂದೇ ಅಲ್ಲ, ಯಾರು ಆಸ್ಪತ್ರೆ ಕೊಡ್ತಾ ಇದ್ದಾರೆ, ಒಂದು ಕಡೆ ಸರ್ಕಾರಿ ಆಸ್ಪತ್ರೆ, ಇನ್ನೊಂದು ಕಡೆ ಖಾಸಗಿ ಆಸ್ಪತ್ರೆ, ಎರಡು ಕಡೆಯೂ ಇಬ್ಬರು ಎಲ್ಲರೂ ಜವಾಬ್ದಾರಿ. ಅದನ್ನು ಮಾಡೋದಕ್ಕೆ ಹೆಚ್ಚು ಸುರಕ್ಷತೆ ಭದ್ರತೆ ಸಿಗುವಂಥದ್ದಕ್ಕೆ ಏನು ಮಾಡ್ಬೋದು ಅಂತ ಕೂಡ ನಾನು ಅದನ್ನು ಚರ್ಚೆ ಮಾಡ್ತೀನಿ. ಎರಡೂ ಕೂಡ ಮುಂದೆ ಮಾಡೋಕೆ ಕಲಿಸ್ತಾರೆ. ಗೌರ್ಮೆಂಟಲ್ಲಿ ನೋಡಿ, ನಾವು ಅಪೀಲ್ ಹೇಳ್ತಾ ಇದ್ದರೆ ಕೆಲವು ಡಾಕ್ಟರ್ಸ್ ಇದ್ದೇ ಇರ್ತಾರೆ, ಒಪಿಡಿ ಕ್ಲೋಸ್ ಮಾಡಿಬಿಟ್ಟು ಯಾರಿಗೂ ಕೂಡ ಟ್ರೀಟ್ಮೆಂಟ್ ಇರೋ ರೀತಿ ಆಗಬಾರ್ದು ಅಂತ ನಾವು ಡಾಕ್ಟರ್ ಹೇಳ್ತೀವಿ. ಯಾಕಂದರೆ ಆಸ್ಪತ್ರೆ ನಡೀತಾ ಇರ್ತದೆ, ಮೆಡಿಕಲ್ ಶಾಪ್ ನಡೀತಾ ಇರ್ತದೆ, ಅದರಿಂದ ಅವರು ಕರೆದಿದ್ದಾರೆ. ಅದೇ ಸಾರ್ವಜನಿಕ ತೊಂದರೆ ಆಗಬಾರ್ದು, ಡಾಕ್ಟರ್ ಜೊತೆಗೂ ಕೂಡ ತಿಳ್ಕೋಬೇಕು. ಸ್ಟ್ರೈಕ್ ಮಾಡಿ ಅದು ಅವರ ಅಭಿಪ್ರಾಯ ವ್ಯಕ್ತಪಡಿಸಿ ಅವರು ಒಪ್ಕೊಳ್ತೀನಿ. ಆದರೆ ಸಾರ್ವಜನಿಕ ಕೂಡ ತೊಂದರೆ ಆಗಬಾರ್ದು, ಕನಿಷ್ಠ ಮಟ್ಟದಲ್ಲಿ ಅದು ಸರ್ವಿಸ್ ನಡೀಬೇಕು. ನಾವು ಪೂರ್ತಿ ಓ ಪಿ ಡಿನೇ ಇಡೋದನ್ನ ಹೇಳೋದು ಸರಿಯಲ್ಲ. ಕನಿಷ್ಠ ಮಟ್ಟದಲ್ಲಾದರೂ ಡಾಕ್ಟರ್ಸ್ನ ಇಟ್ಬಿಟ್ಟು ಸಿಕ್ಕಿದವರೆಲ್ಲ ಅವರು ಸ್ಟ್ರೈಕ್ಗೆ ಹೋಗ್ಬೋದು, ಇದನ್ನು ಮಾಡಬಾರ್ದು ಅಂತ ಹೇಳೋದಿಲ್ಲ. ಯಾಕಂದರೆ ಉದ್ದೇಶ ಒಳ್ಳೆಯದೇ ಇದೆ, ಆದರೆ ಸಾರ್ವಜನಿಕ ತೊಂದರೆ ಆಗದಿರೋ ರೀತಿ ಮಾಡಲಿ ಅಂತ ನಾನು ಹೇಳಿ.